जय श्री राम कार्यक्रम के मत स्वागत इवत प्रधान शिलान्यास सदर्भ उद्घाटन भाषण अड़ी एतरद कोदंडराम प्रतिमेन को सो मोदी के कर्नाटक तैयार कोदंडराम प्रतिमेन को बेंगलूरिन शिल्पी राममूर्ति के प्रतिमे सो उत्तर प्रदेश सरकार बेड़े मेरे तैयार प्रतिमे टीक वुड प्रतिमे आगिदे सो मूरु अडी एत्तरद कोदंडराम प्रतिमेयन्न नीडलागिदे नोड़ता इदिरा दृश्यावळिगळन्न अदोंदु एनु टीक वुड अल्लि कोट्टिरुवंत मूर्ति अदु कोदंडराम प्रतिमे अंत करीतारे मूरु अडी एत्तरदल्लिरुवंत प्रतिमे सो उत्तर प्रदेश मुख्यमंत्रीगळु उत्तर प्रदेश सरकार केळिद मेरेगे ಇದನ್ನ ಬೆಂಗಳೂರಿನಲ್ಲಿರುವಂತವರೇ ಅದನ್ನ ತಯಾರು ಮಾಡಿದ್ದಾರೆ ತಯಾರು ಮಾಡಿ ಕೆತ್ತನೆ ಮಾಡಿ ಅವರಿಗೆ ನೀಡಿದ್ದಾರೆ ಸೋ ಕರ್ನಾಟಕದಿಂದ ಬೆಂಗಳೂರಿನಲ್ಲಿ ಶಿಲ್ಪಿ ರಾಮಮೂರ್ತಿ ಅವರು ಕೆತ್ತಿದಂತ ಮೂರ್ತಿ ಅದು ಕೋದಂಡರಾಮ ಪ್ರತಿಮೆ ಉತ್ತರ ಪ್ರದೇಶ ಸರ್ಕಾರದ ಬೇಡಿಕೆಯ ಮೇರೆಗೆ ತಯಾರನ್ನ ಮಾಡಿದರು ಸೋ ಅವರಿಗೆ ಇವತ್ತು ಪ್ರಧಾನಿಗಳಿಗೆ ಉತ್ತರ ಪ್ರದೇಶ ಸರ್ಕಾರದ ವತಿಯಿಂದ ಅವರಿಗೆ ಅದನ್ನ ಕೊಡಲಾಯಿತು सो नोड़ता इद्दीरा दृश्यावळिगळन्न मूरु अडि एत्तरद कोदंडराम प्रतिमे सो ओंदादरू ओंदु लिंक इद्दे इरुत्ते कर्नाटकद यावुदे कार्यक्रमक्के होगि एने तगोळ्ळि नीवु कर्नाटकद लिंक इल्लदे इद्दरे अदु साध्यने इरोदिल्ल अदे रीतियागि ई कार्यक्रमदल्लू कूड कर्नाटकद लिंक इद्दिद्दु बेंगळूरिन शिल्पि राममूर्ति अवरु केत्तिदंतह केत्तने माडिदंतह मूर्ति अदु कोदंडराम प्रतिमे सो अद्भुतवादंतह शिल्प केलसवन्न माड्तारे राममूर्ति अवरु ಅವರೇ ಕೆತ್ತನೆ ಮಾಡಿರುವಂತ ಈ ಕೋದಂಡರಾಮ ಪ್ರತಿಮೆಯನ್ನ ಪ್ರಧಾನಿಗಳಿಗೆ ನೀಡಲಾಯಿತು ಸೋ ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದೀವಿ ಇದು ಉತ್ತರ ಪ್ರದೇಶದ ಸರ್ಕಾರದ ಬೇಡಿಕೆಯ ಮೇರೆಗೆ ಇದನ್ನ ಕೆತ್ತನೆಯ ಕೆಲಸವನ್ನ ಮಾಡಿದ್ರು ಬೆಂಗಳೂರಿನಲ್ಲಿರುವಂತ ಶಿಲ್ಪಿ ರಾಮಮೂರ್ತಿ ಅವರು 3 ಅಡಿ ಎತ್ತರದ ಕೋದಂಡರಾಮ ಪ್ರತಿಮೆ ಇದಷ್ಟೇ ಅಲ್ಲ ರಾಮಮೂರ್ತಿ ಅವರು ಹಲವು ರೀತಿಯಾದಂತ ಈ ರೀತಿಯಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಅದ್ಭುತವಾಗಿರುವಂತ ಶಿಲ್ಪಿ ಅವರು ಹಲವು ದೇವರದಾಗಿರಬಹುದು ಬೇರೆ ಬೇರೆ ರೀತಿಯಾಗಿರಬಹುದು ಸರ್ ನಮ್ಮ ಜೊತೆಗೆ ಸ್ವತಃ ಶಿಲ್ಪಿ ಆಗಿರುವಂತ ರಾಮಮೂರ್ತಿ ಅವರು ಇದ್ದಾರೆ ಸರ್ ನಮಸ್ಕಾರ 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 ನಮಸ್ತೆ ತುಂಬಾ ಖುಷಿ ಆಗುತ್ತೆ ಈ ಸಂದರ್ಭದಲ್ಲಿ ಯಾವುದಾದರೂ ಒಂದು ಸಂದರ್ಭದಲ್ಲಿ ನಮಗೆ ಕರ್ನಾಟಕದ ಲಿಂಕ್ ಇದ್ದೇ ಇರುತ್ತೆ ಸರ್ ನಿಮ್ಮ ಕೆತ್ತನೆಯ ಕಾರ್ಯವನ್ನ ನಾನು ಕೂಡ ತುಂಬಾ ಸಲ ಗಮನಿಸಿದ್ದೀನಿ ಸರ್ ಅದನ್ನ ನೋಡಿದ್ದೀನಿ ಸರ್ ಯಾವಾಗ ಈ ಬೇಡಿಕೆ ಬಂತು ಸೋ ಎಷ್ಟು ದಿನ ತಗೊಂಡ್ರಿ ತಯಾರು ಮಾಡೋಕೆ ಇದು ಆಕ್ಚುಲಿ ಒಂದು ವಾರ ತಿಂಗಳಿಂದನೇ ನಡೀತಾ ಇದೆ ಹಾ ಹಾ ಒಂದು ಇದು ಮೂರನೇ ರಾಮ ಮೂರಡಿ ಇದು ಮಾಡಿದ್ದು ಮತ್ತೆ ಒಂದೂವರೆ ಅಡಿ ರಾಮ ಪ್ಲಸ್ ಲವಕುಶ ಮೂರು ವಿಗ್ರಹಗಳನ್ನು ಕಳಿಸಿದ್ದೆ ಅದು ಈ ತರ ನನ್ನ ಕೈಯಿಂದ ಆದಂತ ಒಂದು ಕೃತಿ ಪ್ರಧಾನಿ ಅವ್ರ ಕೈ ಹೋಗುತ್ತೆ ಅಂದಾಗ ತುಂಬಾನೇ ಇಂಟ್ರೆಸ್ಟ್ ಆಗಿ ಒಂದು ವರ್ಕ್ ಮಾಡಿದ್ದೆ ತುಂಬಾ ಖುಷಿ ಆಯ್ತು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ರಾಮಮೂರ್ತಿ ಅವರೇ ನಿಮ್ಮನ್ನ ಅಲ್ಲಿ ನಮ್ಮ ಶೋಧ ಸಂಸ್ಥಾನ ಅಂತ ಹೇಳಿ ಅಯೋಧ್ಯ ರಿಸರ್ಚ್ ಸೆಂಟರ್ ಇದೆ ನಮ್ಮ ಕಲ್ಚರಲ್ ಡಿಪಾರ್ಟ್ಮೆಂಟ್ ಅದು ಅವರು ನನ್ನ 7.5 ಅಡಿ ಕೃತಿನ ಅವರು ನ್ಯಾಷನಲ್ ಅವಾರ್ಡ್ ಬಂದಿದ್ದ ಕೃತಿನ ಅವರು ಆ ಶೋಧ ಸಂಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೇ ಮಾಡೆಲ್ ನಲ್ಲಿ ಇನ್ನೊಂದು ಸ್ಮಾಲ್ ವರ್ಷನ್ ನಲ್ಲಿ ಮಾಡಿ ನಮ್ಮ ಇವರಿಗೆ ಕೊಡಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ರು ಎಲ್ಲವೂ ಮಾಡಿ ಕೊಟ್ಟಾಗ ಇವಾಗ ಟಿವಿನಲ್ಲಿ ನೋಡಿದಾಗ ಒಂಥರ ಜನ್ಮ ಸಾರ್ಥಕ ಆಯ್ತು ಅನ್ಸುತ್ತೆ ಹಂಗ ಯಾಕೆ ಅನ್ಕೊಳ್ತೀರಾ ಸರ್ ಕೆತ್ತನೆ ಕೆಲಸ ಮಾಡೋದು ಎಲ್ಲರಿಗೂ ಕೂಡ ಕರಗತ ಆಗಲ್ಲ ಅದು ಅದರಲ್ಲೂ ಕೂಡ ಈ ಮೂರ್ತಿಗಳ ಕೆತ್ತನೆ ಮಾಡೋದು ಶಿಲ್ಪಿ ಅಂತ ಅನ್ಸ್ಕೊಳ್ಳೋದು ಇದೆಯಲ್ಲ ಖಂಡಿತ ಖಂಡಿತ ಅದನ್ನ ಯಾರೇ ಹೇಳ್ಬೇಕು ಅಂತಿಲ್ಲ ಅದು ಮನಸ್ಸಿಗೆ ಕೊಡುವಂತ ತೃಪ್ತಿ ಅದು ಖಂಡಿತ ದೇವರು ಭಗವಂತ ಕೊಡುವಂತ ಎಲ್ಲರಿಗೂ ಕೂಡ ಕೊಡಲ್ಲ ಅದನ್ನ ಖಂಡಿತ ಎಷ್ಟು ಅಡಿದಿರೋದು ಏನು ವಿಶೇಷತೆಯ ಆ ಮೂರ್ತಿಯದ್ದು ಅದು ಅದೇ ನಿಮ್ಮ ಲಾಸ್ಟ್ ಟೈಮ್ ಇಂಟರ್ನಲ್ಲಿ ಹೇಳಿದ್ದೆ ನಾನು ಅಂದ್ರೆ ಒಂದೇ ಒಂದು ನಿಮಿಷ ಅದು ಬಂದು ನನ್ ಸ್ಟಡಿ ಮಾಡೋವಾಗಿಂದ ಪ್ರತಿಯೊಂದು ಈ ಶೈಲಿಗಳನ್ನ ಸ್ಟಡಿ ಮಾಡೋವಾಗ ಇದು ಮಾಡಿ ಅದನ್ನ ಒಂದು 7 ಫೀಟ್ ನಲ್ಲಿ ಒಂದು ಡ್ರಾಯಿಂಗ್ ಮಾಡಿದೆ ಓಕೆ ಅಂದ್ರೆ ನನ್ಗೆ ಯಾವ್ದಾವ್ದು ಇಷ್ಟ ಆಯ್ತು ಶೈಲಿಗಳು ಲೈಕ್ ತಮಿಳ್ನಾಡು ಸ್ಟೈಲ್ ಆಗ್ಬೋದು ನಮ್ಮ ಕರ್ನಾಟಕ ಸ್ಟೈಲ್ ಆಗ್ಬೋದು ಆಂಧ್ರ ಸ್ಟೈಲ್ ಆಗ್ಬೋದು ಈ ತರ ಎಲ್ಲ ಒಂದು ಸೌತ್ ಕಂಪ್ಲೀಟ್ ಸ್ಟಡಿ ಮಾಡಿ ಇದ್ ಮಾಡಿ ನನ್ಗೆ ಯಾವ್ದಾವ್ದು ಇಷ್ಟ ಆಯ್ತು ನನ್ನ ಡ್ರಾಯಿಂಗ್ ನಲ್ಲಿ ಅವೆಲ್ಲವೂ ಬಂತು ಬಂದಾಗ ಮತ್ತೆ ಆ ಒಂದು ಗಾಂಭೀರ್ಯ ಆ ರಾಮನ್ ಮನಸ್ಸಿನಲ್ಲಿ ಇಟ್ಕೊಂಡು ಆ ಒಂದು ಅದೇನೋ ಅಜಾನುಭಾವು ಇದು ಆತರ ಇದು ಮಾಡಿ ಕ್ರಿಯೇಟ್ ಮಾಡಿದಾಗ ನನಗೆ ಖುಷಿ ಕೊಡ್ತು ಅದು ಖುಷಿ ಕೊಟ್ಟಾಗ ನ್ಯಾಷನಲ್ ಅವಾರ್ಡ್ಗೆ ಅದನ್ನ ಪಾರ್ಟಿಸಿಪೇಟ್ ಮಾಡಿದ್ದೆ ಸೊ ಅಂಥದ್ದೇ ಬೇಕು ಅಂತ ಹೇಳಿ ಇನ್ನೊಂದು ಕೇಳ್ಕೊಂಡಿದ್ರು ನಿಮ್ಮನ್ನ
ಸ್ಟೈಲ್ ಇಷ್ಟ ಆದ್ಮೇಲೆ ಅದೇ ತರದ್ದೇ ಸೇಮ್ ಮಾಡೆಲ್ ಬೇಕು ಅಂತ ಹೇಳಿ. ನಿಮಗ್ ಗೊತ್ತಿತ್ತ ಅದನ್ನ ಪ್ರಧಾನಮಂತ್ರಿಗೆ ಕೊಡೋಕಂತಾನೆ ಕೇಳಿದ್ದಾರೆ ಅಂತ ಹೇಳಿ? ಸ್ಟಾರ್ಟಿಂಗ್ ನಲ್ಲಿ ಗೊತ್ತಿಲ್ಲ, ಫಸ್ಟ್ ಎರಡು ಮಾಡಿಕೊಟ್ಟಿದ್ದೆ ಮೂರಡಿದು, ಮತ್ತೆ ಮೂರನೇದು ಮತ್ತೆ ಚಿಕ್ಕದು ಒಂದೂವರೆ ಅಡಿದು ಮತ್ತೆ ಲವಕುಶ ಎಲ್ಲ ಕೇಳಿದಾಗ ಅವಾಗ್ಲೂ ಹೇಳಿರ್ಲಿಲ್ಲ ಅವರು. ಒಂದು 10 ಡೇಸ್ ಬ್ಯಾಕ್ ಈ ತರ ಪ್ರೋಗ್ರಾಮ್ ಇದೆ, ನಾವು ಆ ಡೇಟ್ ಬೇಕೇ ಬೇಕು ಅಂತ ಹೇಳಿದ್ರು. ಅವಾಗ ನೈಟ್ ಅಂಡ್ ಡೇ ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿ ಅದನ್ನ 1ನೇ ತಾರೀಕು ಕಳ್ಸಿಕೊಟ್ಬಿಟ್ಟೆ ಅವ್ರಿಗೆ. ಓಕೆ, ಸರ್ ಹೇಗೆ ನನಗೆ ಆಹ್ವಾನ ಇತ್ತು. ಹಾ ಪ್ಲೀಸ್ ಹೇಳಿ ಹೇಳಿ ಸರ್ ಹೇಳಿ. ನನಗೂ ಆಹ್ವಾನ ಇತ್ತು, ನಾನು ಬರೋದಿಲ್ಲ ಅಂತ ಹೇಳಿದ್ವಿ. ಈ ಕೊರೋನಾ ಇದನ್ನಲ್ಲಿ ಫಾರ್ಮಾಲಿಟೀಸ್ ಬೇಡ ಅಂತ ಹೇಳಿ ಹೋಗಿಲ್ಲ. ಅದನ್ನ ಕಾರ್ಗೋನಲ್ಲಿ ಕಳಿಸ್ಬಿಟ್ಟೆ ನಾನು. ಹೇಗೆ ಹೇಗೆ ಕಳುಹಿಸಿಕೊಟ್ರಿ ಅದನ್ನ ಕಾರ್ಗೋನಲ್ಲಿ? ಅವರಲ್ಲಿ ಅಲ್ಲಿಂದ ಒಂದು ವ್ಯಕ್ತಿ ಬಂದಿದ್ರು, ಅವರು ಮತ್ತೆ ರಿಟರ್ನ್ ಫ್ಲೈಟ್ಗೆ ಹೋಗುವಾಗ ಅದೇ ಫ್ಲೈಟ್ ನಲ್ಲಿ ಕಾರ್ಗೋನಲ್ಲಿ ಬುಕ್ ಮಾಡಿ ಎಲ್ಲ ಅರೇಂಜ್ ಮಾಡಿಕೊಟ್ಟು ಈ ಕಡೆ ಬಂದೆ. ಅದೇ ದಿವಸ ಅವರು ರಾತ್ರಿ 8 ಗಂಟೆಗೆ CM ಮುಂದೆ ಪ್ರೆಸೆಂಟ್ ಮಾಡಿಬಿಟ್ಟಿದ್ದಾರೆ ಅದನ್ನ. ಹಾಗೆ ಅದೆಲ್ಲ ಅವರು ಪ್ರೋಟೋಕಾಲ್ಸ್ ಕ್ಲಿಯರ್ ಮಾಡಿಕೊಂಡು ರೆಡಿ ಮಾಡಿದ್ದಾರೆ. ಎಷ್ಟು ದಿನ ತಗೊಂಡಿದ್ದು ರಾಮಮೂರ್ತಿ ಅವರೇ ಅದನ್ನ ಕೆತ್ತನೆ ಕೆಲಸ ಮಾಡಕ್ಕೆ? ಆಕ್ಚುಲಿ ಒಂದು 3 ಫೀಟ್ ಫಿಗರ್ 2 ಮಂತ್ಸ್ ಇರುತ್ತೆ, ಕಂಪ್ಲೀಟ್ ಆಗಿ 2-2.5 ಮಂತ್ಸ್ ಆಗುತ್ತೆ ಫೈನಲ್ ಆಗ್ಬೇಕು ಅಂದ್ರೆ. ಓಕೆ, ಒಂದು ಸ್ಟೇಜಸ್ ಇರುತ್ತಲ್ಲ, ಸ್ಟೇಜ್ ಪ್ರಕಾರ ವರ್ಕ್ ಮಾಡಿದ್ರೆ ಒಂದು 2.5 ಮಂತ್ಸ್ ಇರಿಸುತ್ತೆ. ಒಂದು ಅದು ಸಿಂಗಲ್ ಪೀಸ್ ಇಲ್ಲ ಜಾಯಿಂಟೆಡ್? ಹೌದು, ಸಿಂಗಲ್ ಬ್ಲಾಕ್ ಸಿಂಗಲ್ ಬ್ಲಾಕ್ ಅಲ್ಲೇ ಕೆತ್ತನೆ ಮಾಡೋದು ಅದನ್ನ. ಹೌದು, ಅದೇ ವಿಶೇಷತೆ ಅದನ್ನಲ್ಲಿ, ಯಾಕಂದ್ರೆ ಜಾಯಿಂಟ್ ಹಾಕಿ ಅದು ಇದು ಮಾಡೋದು. ಹೌದು, ತುಂಬಾ ಶಿಲ್ಪಿ ಏನ್ ಹೇಳ್ತಾರೆ ಅಂತಂದ್ರೆ ಅವನ್ನ ಜಾಯಿಂಟ್ ಮಾಡ್ತಾ ಹೋಗ್ತಾರೆ, ಅದ್ರಲ್ಲಿ ಏನು ಇರಲ್ಲ, ಈ ಒಂದೇ ಇದರಲ್ಲಿ ಕೆತ್ತನೆ ಮಾಡೋದಿದೆಯಲ್ಲ, ಬಹಳ ಡಿಫಿಕಲ್ಟ್ ಅದು. ಹೌದು, ಖಂಡಿತ ಒಂಚೂರಾದ್ರೂ ಮತ್ತೆ ಪೂರ್ತಿಯಾಗಿ ಮಾಡ್ಬೇಕಾಗತ್ತೆ ಅದನ್ನ. ಖಂಡಿತವಾಗಿ ನಿಮಗೆ ಗೊತ್ತಿರುತ್ತೆ. ಇಲ್ಲ, ವಿಚಾರ ಗೊತ್ತು, ಅದಕ್ಕೆ ಕೇಳಿದೆ ನಿಮ್ಗೆ. ಖಂಡಿತ ಆ ಕೆಲಸವನ್ನ ಮಾಡ್ತಾ ಇದ್ರಲ್ಲ ಸರ್, ಈಗ ಟೀ ಕುಡ್ ಸರ್ ಪೂರ್ತಿ ಅದು? ಟೀ ಕುಡ್ ಸ್ಮೂತ್ ಆಗಿ ಹೋಗುತ್ತೆ ಕೆತ್ತನೆ ಮಾಡ್ಬೇಕಾದ್ರೆ. ಹೌದು, ಅದನ್ನಲ್ಲೂ ಬೆಸ್ಟ್ ವುಡ್ ಸೆಲೆಕ್ಟ್ ಮಾಡ್ಕೊಂಡು ವರ್ಕ್ ಮಾಡ್ಬೇಕಾಗುತ್ತೆ. ತುಂಬಾ ಟೈಟ್ ಡೆನ್ಸಿಟಿ ಇರೋದು, ಅದು ನಾವು ಕೈ ಹೇಳಿದಂಗೆ ಅದು ಕೆತ್ತನೆ ಆಗ್ತಾ ಹೋಗುತ್ತೆ. ಬಟ್ ತುಂಬಾ ಸಾಫ್ಟ್ ಆಗಿ, ನಾವು ಸ್ವಲ್ಪ ಹ್ಯಾಮರ್ ಇದ್ರು ಕೂಡ ಅದ್ರ ತುಂಬಾ ಡಿಫಿಕಲ್ಟ್ ಹೊರಟೋಗ್ಬಿಡುತ್ತೆ. ನಮ್ಮಲ್ಲಿ ಇರಬೇಕು. ಹೌದು, ಒಬ್ಬರೇ ಮಾಡ್ತೀರಾ ರಾಮಮೂರ್ತಿ ಅವರೇ ಅಥವಾ ಎಲ್ಲ ಒಂದು ಟೀಮ್ ಇದೆಯಾ? ಆಕ್ಚುಲಿ ನಂದು 5th ಜನರೇಷನ್ ಸೇಮ್ ಫೀಲ್ಡ್. ನಮ್ಮ ಮಗನು ಮಾಡ್ತಿದ್ದಾನೆ, 6th ಜನರೇಷನ್ ಈಸ್ ಕಂಟಿನ್ಯೂಯಿಂಗ್. ಅಂಡ್ ನಂದು ಒಂದು ಸಣ್ಣ ಸ್ಟುಡಿಯೋ ಇದೆ, ನಿಮ್ಮವರೆಲ್ಲ ಬಂದಿದ್ದಾರೆ ನೋಡಿದ್ದಾರೆ ಅಲ್ಲಿ. ಬೇರೆ ಬೇರೆ ನನ್ಗೆ ಒಂದು ಅಸಿಸ್ಟೆಂಟ್ ಗಳು ಒಂದು 4-5 ಜನ ವರ್ಕ್ ಮಾಡ್ತಾರೆ. ಟೀಮ್ ಇದ್ದೀವಿ. ಬೆಂಗಳೂರಿನೇನಾ ಸರ್ ಮೂಲತಃ? ಬೆಂಗಳೂರೇ ನಾನು. ಆಕ್ಚುಲಿ ಕೆಂಗೇರಿನಲ್ಲಿ ಇರೋದು. ಇವಾಗ ನಾನು ಪ್ರೆಸೆಂಟ್ ಚನ್ನಪಟ್ಟಣದಲ್ಲಿ ಇದ್ದೀನಿ, ಇಲ್ಲಿ ಒಂದು ಸ್ಟುಡಿಯೋ ಮಾಡ್ತಿದ್ದೀನಿ. ಅಲ್ಲಿದ್ದೀನಿ ಇವಾಗ ಪ್ರೆಸೆಂಟ್. ಬೆಳಗ್ಗೆ ನಮ್ಮ ಇವ್ರು ನಿಮ್ಮ ನಂದಿನಿ ಅವ್ರು ಮಾಡಿದಾಗ ನಾನು ಹೇಳದೆ ಈ ತರ ಇಲ್ಲ ಸಿಗೋದಿಲ್ಲ ಅಂತೇಳಿ. ಓಕೆ, ಥ್ಯಾಂಕ್ ಯು ಸರ್, ನಿಮ್ ಜೊತೆ ಮಾತಾಡಿದ ತುಂಬಾ ಖುಷಿ ಆಯ್ತು. ಏನಿಲ್ಲ, ನನ್ಗೆ ಖುಷಿ ಆಗಿದೆ. ಅದೇ ಮಾಡುವಾಗಿಂದ ಏನ್ ಖುಷಿ ಇದೆ, ಇವಾಗ ಕೊಟ್ಟಿದ ಮೇಲೆ ಇನ್ನು ಒಂಥರ ಕಣ್ಣಲ್ಲಿ ಹೀರೆ ಬಂತು, ಖುಷಿ ಆಯ್ತು. ಬರ್ತೀನಿ ಸರ್, ಡೆಫಿನೆಟ್ ಆಗಿ ನಿಮ್ ಕಡೆ ಒಂದ್ಸಲ ಬರ್ತೀನಿ ನಾನು. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ರಾಮಮೂರ್ತಿ ಸರ್, ಪಬ್ಲಿಟಿ ಜೊತೆ ಮಾತಾಡಿದಕ್ಕೆ.